ಫ್ರೆಂಡ್ಸ್ ನಾವು ಇಂಗ್ಲೀಷಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಇನ್ನೊಬ್ಬರು ನಮಗೆ ಕ್ವಶನ್ಸ್ಗಳನ್ನ ಕೇಳಿದಾಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ಆನ್ಸರ್ನ ಕೊಡಬೇಕಾಗತ್ತೆ ಅಥವಾ ನಾವು ಇನ್ನೊಬ್ಬರಿಗೆ ಸರಿಯಾದ ರೀತಿಯಲ್ಲಿ ಕ್ವಶನ್ ಮಾಡಬೇಕಾಗತ್ತೆ ಹಾಗಾದರೆ ಈ ಕ್ವಶನ್ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಡಬ್ಲ್ಯೂ ಎಚ್ ವರ್ಡ್ಸ್ಗಳು ಗೊತ್ತಿರೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ವಲ್ ಫ್ರೆಂಡ್ಸ್ ಐ ಆಮ್ ಮಂಜುನಾಥ್ ಐಜಿ ಮೈನ್ ಪವರ್ ಟ್ರೈನರ್ ಆ್ಯಂಡ್ ಲೈಫ್ ಮ್ಯಾನೇಜ್ಮೆಂಟ್ ಕೋಚ್ ನಿಮ್ಮನ್ನು ಇವತ್ತಿನ ವೀಡಿಯೋ ಸೆಷನ್ಗೆ ಸ್ವಾಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಡಬ್ಲ್ಯೂ ಎಚ್ ವರ್ಡ್ಸ್ಗಳನ್ನ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಈ ಡಬ್ಲ್ಯೂ ಎಚ್ ವರ್ಡ್ಸ್ಗಳು ನಾವು ಕ್ವಶನ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕಾದಾಗ ಅಥವಾ ಇನ್ನೊಬ್ಬರು ನಮಗೆ ಕ್ವಶನ್ಸ್ಗಳನ್ನ ಕೇಳಿದಾಗ ನಾವು ಸರಿಯಾದ ರೀತಿಯಲ್ಲಿ ಆನ್ಸರ್ನ ಮಾಡಬೇಕಂತಂದರೆ ತುಂಬಾ ನಮಗೆ ಹೆಲ್ಪ್ ಆಗ್ತವೆ ಒಲ್ ಫ್ರೆಂಡ್ಸ್ ಹಾಗಾದರೆ ಆ ಡಬ್ಲ್ಯೂ ಎಚ್ ವರ್ಡ್ಸ್ಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಆನ್ ಮಾಡಿಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಶುರು ಮಾಡೋಣ ಡಬ್ಲ್ಯೂ ಎಚ್ ವರ್ಡ್ಸ್ ನೋಡಿ ಡಬ್ಲ್ಯೂ ಎಚ್ ವರ್ಡ್ಸ್ ಅಂತಂತಂದು ಇದಕ್ಕೆ ಯಾಕೆ ನಾವು ಕರಿತೀವಿ ಅಂತಂತಂದರೆ ಈ ಶಬ್ದಗಳು ಡಬ್ಲ್ಯೂ ಎಚ್ನಿಂದ ಏನಾಗಿರ್ತವೆ ಸ್ಟಾರ್ಟ್ ಆಗಿರ್ತವೆ ನೋಡಿ ವಾಟ್ ಇರ್ಬೋದು ವಿಚ್ ಇರ್ಬೋದು ವೆನ್ ಇರ್ಬೋದು ವೇರ್ ಇರ್ಬೋದು ವೈ ಇರ್ಬೋದು ಹೂ ಇರ್ಬೋದು ಹೂಮ್ ಇರ್ಬೋದು ಆರ್ ಯು ಕ್ಯಾನ್ ಸಿ ಹೂಝ್ ಆರ್ ಹೌ ಹೌ ಮೆನಿ ಹೌ ಮಚ್ ಹೌ ಲಾಂಗ್ ಹೌ ಫಾರ್ ಹೌ ಓಲ್ಡ್ ಸೊ ಫ್ರೆಂಡ್ಸ್ ಈ ಎಲ್ಲ ಶಬ್ದಗಳಲ್ಲಿ ಒಂದು ಸಿಮ್ಲ್ಯಾರಿಟಿ ಏನಿದೆ ಈ ಒಂದು ವರ್ಡ್ಸ್ಗಳಲ್ಲಿ ಡಬ್ಲ್ಯೂ ಎಚ್ ಇದೆ ಆದ್ದರಿಂದ ಇವುಗಳ್ನ ಡಬ್ಲ್ಯೂ ವರ್ಡ್ಸ್ ಅಂತಂದು ನಾವು ಕರಿತೀವಿ ಹಾಗಾದರೆ ಫ್ರೆಂಡ್ಸ್ ನಾವು ಇಂಗ್ಲೀಷ್ನಲ್ಲಿ ನಾವು ಇನ್ನೊಬ್ಬರಿಗೆ ಸರಿಯಾಗಿ ಕ್ವಶನ್ಸ್ಗಳನ್ನ ಕೇಳಬೇಕು ಅಂತಂದರೆ ಈ ಡಬ್ಲ್ಯೂ ಎಚ್ ವರ್ಡ್ಸ್ಗಳನ್ನ ನಾವು ಏನು ಮಾಡಬೇಕು ಯೂಸ್ ಮಾಡಬೇಕಾಗತ್ತೆ ಹಾಗಾದರೆ ಈ ಡಬ್ಲ್ಯೂ ಎಚ್ ವರ್ಡ್ಸ್ಗಳು ಯಾವ ರೀತಿಯಾಗಿ ಯೂಸ್ ಆಗ್ತವೆ ಅನ್ನೋದನ್ನು ಈಗ ನಾವು ಒಂದೊಂದಾಗಿ ಕಲಿಯೋಣ ನೆನ್ಪಿನಲ್ಲಿ ಇಟ್ಕೊಳ್ಳಿ ನೀವು ಕ್ವಶನ್ಸ್ಗಳನ್ನ ಮಾಡಬೇಕು ಅಂತಂದರೆ ಕೇವಲ ಡಬ್ಲ್ಯೂ ಎಚ್ ಕ್ವಶನ್ಸ್ಗಳಿಂದಲೇ ನೀವು ಪ್ರಶ್ನೆಯನ್ನ ಮಾಡಬೇಕು ಅಂತಂದಿಲ್ಲ ಪ್ರಶ್ನೆ ಮಾಡ್ತಾ ಇರಬೇಕಾದ್ರೆ ಇಂಟ್ರೋಗೇಟಿವ್ ಸೆಂಟೆನ್ಸಲ್ಲಿ ಟೂ ಟೈಪ್ ಕ್ವಶನ್ಸ್ ಬರ್ತವೆ ಏನಂತಂತಂದರೆ ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಬರುತ್ತೆ ಇನ್ನೊಂದು ಡಬ್ಲ್ಯೂ ಎಚ್ ಕ್ವಶನ್ ಬರುತ್ತೆ ಎಸ್ ಆರ್ ನೋ ಟೈಪ್ ಕ್ವಶನ್ ಅಂತಂದ್ರೆ ಏನು ನೀವು ಆ ಪ್ರಶ್ನೆಗಳನ್ನ ಕೇಳಿದಾಗ ಎಸ್ ಅಥವಾ ನೋದಲ್ಲಿ ಆನ್ಸರ್ ಮಾಡ್ಬೋದು ಈಗ ನಾನು ನಿಮ್ಗೆ ಕೇಳ್ತೀನಿ ಡು ಯು ಈಟ್ ಐಸ್ ಕ್ರೀಮ್ ನೀವು ಐಸ್ ಕ್ರೀಮನ್ನು ತಿಂತೀರಾ ನೀವು ತಿಂತಾ ಇದ್ದರೆ ಎಸ್ ಅಂತೀರಿ ಇಲ್ಲ ಅಂತಂದರೆ ನೋ ಅಂತೀರಿ ಈಗ ನಾನು ನಿಮ್ಗೆ ಏನು ಅಂತೀನಿ ವಾಟ್ ಈಸ್ ಯುವರ್ ನೇಮ್ ಅಂತಂದು ಕೇಳ್ತೀನಿ ಈಗ ನೀವು ಎಸ್ ಅಥವಾ ನೋದಲ್ಲಿ ಆನ್ಸರ್ ಮಾಡಲಿಕ್ಕೆ ಬರುತ್ತಾ ಇಲ್ಲ ಸೊ ಅಲ್ಲಿ ನೀವು ನಿಮ್ಮ ಪೂರ್ತಿ ಒಂದು ಆನ್ಸರ್ನೇ ಕೊಡಬೇಕಾಗತ್ತೆ ಸೊ ಅಂದರೆ ಡಬ್ಲ್ಯೂ ಎಚ್ ವರ್ಡ್ಸ್ನಿಂದ ಯಾವಾಗ ನಾವು ಡಬ್ಲ್ಯೂ ಎಚ್ ಕ್ವಶನ್ ಮಾಡ್ತೀವಿ ಅವಾಗ ಎಸ್ ಅಥವಾ ನೋದಲ್ಲಿ ಆನ್ಸರ್ನ ಮಾಡಲಿಕ್ಕಾಗಲ್ಲ ಆದ್ದರಿಂದ ಅವುಗಳಿಗೆ ಡಬ್ಲ್ಯೂ ಎಚ್ ಕ್ವಶನ್ಸ್ ಅಂತಂದು ನಾವು ಹೇಳ್ತೀವಿ ವೆಲ್ ಫ್ರೆಂಡ್ಸ್ ಹಾಗಾದರೆ ಈ ಡಬ್ಲ್ಯೂ ಎಚ್ ಕ್ವಶನ್ಸ್ಗಳನ್ನ ನಾವು ಮಾಡಬೇಕಾದಾಗ ಈ ಡಬ್ಲ್ಯೂ ಎಚ್ ವರ್ಡ್ಸ್ಗಳು ಯಾವ ರೀತಿಯಾಗಿ ಯೂಸ್ ಆಗ್ತವೆ ಅನ್ನೋದನ್ನು ಈಗ ನಾವು ಒಂದೊಂದಾಗಿ ಕಲಿಯೋಣ ವೆಲ್ ಫ್ರೆಂಡ್ಸ್ ಈ ಡಬ್ಲ್ಯೂ ಎಚ್ ವರ್ಡ್ಸಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ವಾಟ್ ಫ್ರೆಂಡ್ಸ್ ವಾಟ್ ಅಂತಂದರೆ ಕನ್ನಡದಲ್ಲಿ ಏನು ಅಂತಂದು ಅರ್ಥ ಕೊಡುತ್ತೆ ಹಾಗಾದರೆ ಎಕ್ಸಾಂಪಲ್ ನೋಡಿ ವಾಟ್ ಡು ಯು ವಾಂಟ್ ಅಂದರೆ ನಿಮಗೆ ಏನು ಬೇಕು ವಾ ಫ್ರೆಂಡ್ಸ್ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಮನೆಗೆ ಒಬ್ಬ ಚಿಕ್ಕ ಹುಡುಗ ಬರ್ತಾನೆ ಬಂದುಬಿಟ್ಟು ಏನೋ ಕೇಳ್ತಾ ಇದ್ದಾನೆ ನಿಮಗೆ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಅವ್ನಿಗೆ ಏನು ಅಂತಂದಂತೀರಿ ನೀವು ನಿನಗೇನು ಬೇಕು ವಾಟ್ ಡು ಯು ವಾಂಟ್ ಈ ರೀತಿಯಾಗಿ ನಾವು ಇದನ್ನ ಯೂಸ್ ಮಾಡ್ಬೋದು ಅಂತಂದರೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ವಾಟ್ ಈಸ್ ಯುವರ್ ನೇಮ್ ಆ ಹುಡುಗನಿಗೆ ಏನು ಅಂತ ಕೇಳ್ತೀರಿ ನೀವು ವಾಟ್ ಈಸ್ ಯುವರ್ ನೇಮ್ ನಿಮ್ಮ ಹೆಸರು ಏನು ಸೊ ಎಷ್ಟೋ ಜನ ನಿಮಗೆ ಆ ವಾಟ್ ಇಸ್ ಯುವರ್ ನೇಮ್ ಅಂತಂದು ನೀವು ಕೇಳಿರ್ಬೋದು ಫ್ರೆಂಡ್ಸ್ ಹಾಗಾದರೆ ನೀವು ನಿಮ್ಮ ಹೆಸರನ್ನ ಯಾವ ರೀತಿಯಾಗಿ ಕೇಳ್ತೀರಿ ಸುಮಾರು ಜನ ಅವರ ಹೆಸರುಗಳನ್ನ ಕೇಳಿದಾಗ ಎಷ್ಟೋ ಜನ ಆನ್ಸರ್ನ ಕೊಡ್ತಾ ಇರಬೇಕಾದ್ರೆ ಮೈ ನೇಮ್ ಈಸ್ ಅಂತಂದು ಹಚ್ಚಿ ಅವ್ರ ಹೆಸರನ್ನ ಹೇಳ್ತಾ ಇರ್ತಾರೆ ಬಟ್ ಅದು ಚೂರು ಓಲ್ಡ್ ಆಗಿದೆ ಈಗ ಈಗ ನೀವು ಒಂಚೂರು ಅದನ್ನು ಅಪ್ಡೇಟ್ ಮಾಡ್ಕೋಬೇಕು ವಾಟ್ ಈಸ್ ಯುವರ್ ನೇಮ್ ಅಂತಂದು ನಿಮಗೆ ಯಾರಾದರೂ ಕೇಳಿದರೆ ಐ ಆಮ್ ಹಚ್ಚಿ ಮುಂದೆ ನೀವು ನಿಮ್ಮ ಹೆಸರನ್ನ ಹೇಳಬೇಕು ಫಾರ್ ಎಕ್ಸಾಂಪಲ್ ಈಗ ಇನ್ನೊಬ್ರು ಯಾರಾದರೂ ನನಗೆ ಹೆಸರನ್ನ ಕೇಳಿದರೆ ಮೈ ನೇಮ್ ಈಸ್ ಮಂಜುನಾಥ್ ಅಂತ ನಾನು ಹೇಳಲ್ಲ ಐ ಆಂ ಮಂಜುನಾಥ್ ಅಂತಂದು ಹೇಳ್ತೀನಿ ಇನ್ಸ್ಟೆಡ್ ಆಫ್ ಟೆಲಿಂಗ್ ಮೈ ನೇಮ್ ಈಸ್ ಮಂಜುನಾಥ್ ಇಫ್ ಐ ಸೇ ಐ ಆಮ್ ಮಂಜುನಾಥ್ ಅದರಲ್ಲಿ ಒಂಚೂರು ಏನಿರುತ್ತೆ ಬೆಟ್ರ್ ಇರುತ್ತೆ ಸೊ ಆ ಒಂದು ವಾಕ್ಯ ಇನ್ನೂ ಹೆಚ್ಚು ಜನರಿಗೆ ಇಷ್ಟ ಆಗುತ್ತೆ ವೆಲ್ ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ನೋಡಿ ವಾಟ್ ಈಸ್ ಯುವರ್ ಫಾದರ್ ವಾಟ್ ಈಸ್ ಯುವರ್ ಫಾದರ್ ಅಂತಂದು ಕೇಳಿದಾಗ ಎಷ್ಟೋ ಜನ ಅವರ ಫಾದರ್ ಹೆಸರನ್ನ ಹೇಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಆ್ಯಕ್ಚುಲಿ ವಾಟ್ ಯುವರ್ ಫಾದರ್ ಅಂತಂದರೆ ಫಾದರ್ ಹೆಸರು ಹೇಳುವ ಅವಶ್ಯಕತೆ ಇಲ್ಲ ವಾಟ್ ಯುವರ್ ಫಾದರ್ ಅಂತಂತಂದರೆ ನಿಮ್ಮ ತಂದೆಯವರು ಏನು ಕೆಲಸ ಮಾಡುತ್ತಾರೆ ಅಂತಂದು ಅರ್ಥ ಮೈ ಫಾದರ್ ಈಸ್ ಅಡಾಕ್ಟರ್ ಮೈ ಫಾದರ್ ಈಸ್ ಅ ಟೀಚರ್ ಅಥವಾ ನಮ್ಮ ತಂದೆಯವರು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಮೈ ಫಾದರ್ ವರ್ಕ್ಸ್ ಇನ್ ಅ ಪ್ರೈವೇಟ್ ಕನ್ಸರ್ನ್ ಈ ರೀತಿಯಾಗಿ ನೀವು ಆನ್ಸರ್ ಹೇಳ್ಬೋದು ಅಂದರೆ ಫ್ರೆಂಡ್ಸ್ ವಾಟ್ ಅನ್ನೋದನ್ನು ನಾವು ಕ್ವಶನ್ಸ್ಗಳಲ್ಲಿ ಈ ರೀತಿಯಾಗಿ ನಾವು ಬಳಸ್ಬೋದು ವಲ್ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವರ್ಡ್ ಬಂದುಬಿಟ್ಟು ವಿಚ್ ವಿಚ್ ಅಂತಂದರೆ ಕನ್ನಡದಲ್ಲಿ ಏನೊಂದು ಅರ್ಥ ಕೊಡುತ್ತೆ ಯಾವುದು ಅಂದರೆ ನಾವು ಇದನ್ನು ವಸ್ತುಗಳಿಗೆ ಯೂಸ್ ಮಾಡ್ಬೋದು ಹಾಗಾದರೆ ಪ್ರಶ್ನೆಗಳನ್ನ ಕೇಳಬೇಕಾದಾಗ ಇದು ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ಬೋದು ಅಂತಂದರೆ ಫಾರ್ ಎಕ್ಸಾಂಪಲ್ ಲುಕ್ ಆಟ್ ದ ಫಸ್ಟ್ ಎಕ್ಸಾಂಪಲ್ ವಿಚ್ ಇಸ್ ಯುವರ್ ಫೆವ್ರೇಟ್ ಸಾಂಗ್ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಆ್ಯಂಡ್ ವಿಚ್ ಬುಕ್ ಆರ್ ಯು ರೀಡಿಂಗ್ ಈಗ ಯಾವುದೇ ಒಂದು ಬುಕ್ಕನ್ನು ಒಬ್ಬನು ಹಿಡ್ಕೊಂಡು ಕೂತಿದ್ದಾನೆ ಸೊ ಆ ಬುಕ್ ಯಾವುದು ಅಂತ ನಮ್ಗೆ ಗೊತ್ತಿಲ್ಲ ಸೊ ನಾವು ಅದನ್ನ ಏನಂತೀವಿ ನೀವು ಯಾವ ಪುಸ್ತಕ ಓದ್ತಾ ಇದ್ದೀರಿ ವಿಚ್ ಬುಕ್ ಆರ್ ಯು ರೀಡಿಂಗ್ ನೆಕ್ಸ್ಟು ವಿಚ್ ಇಸ್ ಯುವರ್ ಫೇವ್ರೇಟ್ ಮೂವಿ ನಿಮ್ಮ ಫೇವ್ರೇಟ್ ಮೂವಿ ಯಾವುದು ವಿಚ್ ಇಸ್ ಯುವರ್ ಫೇವ್ರೇಟ್ ಕಲರ್ ನಿಮ್ಮ ಫೇವ್ರೇಟ್ ಕಲರ್ ಯಾವುದು ಈ ರೀತಿಯಾಗಿ ಫ್ರೆಂಡ್ಸ್ ಈ ವಿಚ್ ಅನ್ನೋದನ್ನು ನಾವು ಕ್ವಶನ್ಸ್ಗಳನ್ನ ಮಾಡಬೇಕಾದಾಗ ಯೂಸ್ ಮಾಡ್ಬೋದು ವೆಲ್ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವರ್ಡ್ ಬಂದುಬಿಟ್ಟು ವೆನ್ ಈ ವೆನ್ ಡಬ್ಲ್ಯೂ ಎಚ್ ವರ್ಡನ್ನು ನಾವು ಟೈಮಿಂಗ್ ಬಗ್ಗೆ ಕ್ವಶನ್ಗಳನ್ನು ಕ್ರಿಯೇಟ್ ಮಾಡಬೇಕಾದಾಗ ನಾವು ಯೂಸ್ ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ನೋಡಿ ವೆನ್ ಡು ಯು ಗೋ ಟು ಸ್ಕೂಲ್ ನೀವು ಯಾವಾಗ ಶಾಲೆಗೆ ಹೋಗ್ತೀರಿ ವೆನ್ ಡು ಯು ಗೆಟ್ ಅಪ್ ಡೈಲಿ ನೀವು ದಿನಾಲು ಯಾವಾಗ ಹೇಳ್ತೀರಿ ವೆನ್ ಡು ಯು ಗೋ ಟು ಬೆಡ್ ಡೈಲಿ ನೀವು ದಿನಾಲು ಯಾವಾಗ ಮಲಗುತ್ತೀರಿ ಈ ರೀತಿಯಾಗಿ ನಾವು ಕ್ವಶನ್ಸ್ಗಳಲ್ಲಿ ಟೈಮಿಂಗನ್ನು ನಾವು ಕೇಳಬೇಕು ಅಂತಂದಾಗ ವೆನ್ ಅಂತನ್ನೋದನ್ನು ನಾವು ಏನು ಮಾಡ್ತೀವಿ ಯೂಸ್ ಮಾಡ್ತೀವಿ ಸಪೋಸ್ ಈಗ ಇನ್ನೂ ಕೆಲವು ಎಕ್ಸಾಂಪಲ್ಗಳನ್ನು ನೋಡ್ಬೋದು ಅಂತಂತಂದರೆ ವೆನ್ ಡು ಯು ಗೋ ಟು ಆಫೀಸ್ ನೀವು ಆಫೀಸ್ಗೆ ಯಾವಾಗ ಹೋಗ್ತೀರಿ ವೆನ್ ಡು ಯು ಕಮ್ ಟು ಹೋಮ್ ನೀವು ಮನೆಗೆ ಯಾವಾಗ ಬರ್ತೀರಿ ವೆನ್ ಡು ಯು ಫಿನಿಶ್ ಯುವರ್ ವರ್ಕ್ ನೀವು ನಿಮ್ಮ ಕೆಲಸವನ್ನು ಯಾವಾಗ ಮುಗಿಸುತ್ತೀರಿ ಈ ರೀತಿಯಾಗಿ ಫ್ರೆಂಡ್ಸ್ ವೆನ್ ಅಂತ ಅನ್ನೋದನ್ನು ನಾವು ಸ್ಪೋಕನ್ ಇಂಗ್ಲೀಷಲ್ಲಿ ಕ್ವಶನ್ಸ್ ಕ್ರಿಯೇಟ್ ಮಾಡಬೇಕಾದಾಗ ಯೂಸ್ ಮಾಡ್ಬೋದು ಯಾವಾಗಲೂ ನೆನ್ಪು ಇಟ್ಕೊಳ್ಳಿ ವೆನ್ ಅಂತಂತಂದು ಯಾರಾದರೂ ಕ್ವಶನ್ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಆನ್ಸರ್ ನಾವು ಟೈಮಿಂಗಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ ವೆಲ್ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವರ್ಡ್ ಬಂದುಬಿಟ್ಟು ವೇರ್ ವೇರ್ ಅಂತ ಅನ್ನೋದು ಸ್ಥಳವನ್ನು ಇಂಡಿಕೇಟ್ ಮಾಡುತ್ತೆ ಅಂದರೆ ಕನ್ನಡದಲ್ಲಿ ಇದರ ಮೀನಿಂಗ್ ಏನು ಎಲ್ಲಿ ಎಲ್ಲಿ ಅಂತಂದರೆ ನಾವು ಸ್ಥಳವನ್ನು ಅಲ್ಲಿ ಹೇಳಬೇಕಾಗತ್ತೆ ಈಗ ಲುಕ್ ಎಟ್ ದ ಎಕ್ಸಾಂಪಲ್ ವೇರ್ ಆರ್ ಯು ಫ್ರಾಮ್ ಅಂದ್ರೇನು ನೀವು ಎಲ್ಲಿಯವರು ವೇರ್ ಆರ್ ಯು ಫ್ರಾಮ್ ಅಂತಂದಾಗ ನಾವು ಆನ್ಸರ್ ಏನು ಕೊಡಬೇಕಾಗುತ್ತೆ ಸಪೋಸ್ ನಾನು ಹುಬ್ಬಳ್ಳಿಯವನು ಅಂತಂದು ಹೇಳಬೇಕಾದ್ರೆ ಐ ಆಮ್ ಫ್ರಾಮ್ ಹುಬ್ಳಿ ಐ ಆಮ್ ಫ್ರಾಮ್ ಬೆಂಗ್ಳೂರ್ ಐ ಆಮ್ ಫ್ರಾಮ್ ಮೈಸೂರು ಐ ಆಮ್ ಫ್ರಾಮ್ ದಾವಣಗೆರೆ ಈ ರೀತಿಯಾಗಿ ನಾವು ಆನ್ಸರ್ನ ಕೊಡಬೇಕಾಗತ್ತೆ ಆ್ಯಂಡ್ ವೇರ್ ಆರ್ ಯು ಫ್ರಾಮ್ ಅಂತಂತಂದು ನಿಮ್ಮನ್ನು ಯಾರಾದರೂ ಕೇಳಿದಾಗ ಅದರ ಆನ್ಸರ್ನ ನೀವು ಡಿಫ್ರೆಂಟಾಗಿ ಕೊಡಬೇಕಾಗತ್ತೆ ಈಗ ಹೇಗಂತಂದರೆ ಫಾರ್ ಎಕ್ಸಾಂಪಲ್ ಈಗ ನಾನು ಹುಬ್ಳಿಯಲ್ಲಿ ವಾಸ ಮಾಡ್ತಾ ಇದ್ದೀನಿ ಹುಬ್ಬಳ್ಳಿ ಅನ್ನೋದು ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತಿದೆ ಈಗ ಯು ಫ್ರಾಮ್ ಅಂತಂದು ಕರ್ನಾಟಕದಲ್ಲಿ ಯಾರಾದರೂ ನನಗೆ ಕೇಳಿದರೆ ನಾನು ಏನು ಹೇಳ್ತೀನಿ ಐ ಂ ಫ್ರಾಮ್ ಹುಬ್ಳಿ ಅಂತೀನಿ ಸಪೋಸ್ ನಾನೀಗ ಹುಬ್ಬಳ್ಳಿ ಬಿಟ್ಟು ಬೇರೆ ಸ್ಟೇಟಿಗೆ ಹೋದೆ ಫ್ರೆಂಡ್ಸ್ ಬೇರೆ ಸ್ಟೇಟಿಗೆ ಹೋದಾಗ ಯಾರಾದರೂ ನನಗೆ ಆರ್ ಯು ಫ್ರಾಮ್ ಅಂತಂದು ಕೇಳಿದರು ಅಂತಂದು ಇಟ್ಕೊಳ್ಳಿ ಆವಾಗ ನಾನು ಐ ಎಮ್ ಫ್ರಾಮ್ ಹುಬ್ಳಿ ಅಂತಂತಂದರೆ ಎಷ್ಟೋ ಜನರಿಗೆ ಹುಬ್ಳಿ ಅಂತನ್ನೋದು ಗೊತ್ತಿರೋಲ್ಲ ಆದ್ದರಿಂದ ನಾನಲ್ಲಿ ಏನು ಹೇಳಬೇಕಾಗತ್ತೆ ಐ ಆಮ್ ಫ್ರಮ್ ಕರ್ನಾಟಕ ಅಂತಂತಂದು ಹೇಳಬೇಕಾಗತ್ತೆ ಇನ್ ಕೇಸ್ ನಾನು ವಿದೇಶಕ್ಕೆ ಹೋದೆ ಅಂತಂದು ಇಟ್ಕೊಳ್ಳಿ ಸೊ ಈಗ ಫಾರಿನ್ ಕಂಟ್ರೀಸಲ್ಲಿ ಯಾರಾದರೂ ನನಗೆ ಕೇಳ್ತಾರೆ ವೇರ್ ಆರ್ ಯು ಫ್ರಾಮ್ ಅಂತಂತಂದು ಅವಾಗ ನಾನು ಅವರಿಗೆ ಐ ಆಮ್ ಫ್ರಮ್ ಕರ್ನಾಟಕ ಅಂತಂತಂದು ಹೇಳಿದರೆ ಸುಮಾರು ಜನರಿಗೆ ಕರ್ನಾಟಕ ಅಂತಂದರೆ ಗೊತ್ತಿರಲ್ಲ ಬಟ್ ಅಲ್ಲಿ ನಾವು ಹೇಳಬೇಕಾಗತ್ತೆ ಐ ಆಮ್ ಫ್ರಾಮ್ ಇಂಡಿಯಾ ಈ ರೀತಿ ಮಾಡಿಯರ್ ಫ್ರೆಂಡ್ಸ್ ಇನ್ ಅ ಡಿಫ್ರೆಂಟ್ ಸಿಚ್ಯುವೇಶನ್ ನೀವು ಡಿಫ್ರೆಂಟಾಗಿ ಆನ್ಸರ್ನ ಕೊಡಬೇಕಾಗತ್ತೆ ಸೊ ವೇರ್ ಆರ್ ಯು ಫ್ರಾಮ್ ಇನ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಫ್ರಾಮ್ ವೇರ್ ಡು ಯು ಬೈ ಬುಕ್ಸ್ ಈಗ ನೀವು ನಿಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೀರಿ ನಿಮ್ಮ ಫ್ರೆಂಡ್ ಹತ್ರ ಬುಕ್ಸ್ಗಳಿದ್ದಾವೆ ಆ ಬುಕ್ಸ್ಗಳು ನಿಮಗೂ ಇಷ್ಟ ಆದವು ಆದ್ದರಿಂದ ಅವ್ರಿಗೇನು ಕೇಳ್ತೀರಿ ನೀವು ಈ ಬುಕ್ಗಳನ್ನು ನೀವು ಈ ಪುಸ್ತಕಗಳನ್ನು ಎಲ್ಲಿಂದ ಖರೀದಿ ಮಾಡುತ್ತೀರಿ ನೀವು ಈ ಪುಸ್ತಕಗಳನ್ನ ಎಲ್ಲಿಂದ ಖರೀದಿ ಮಾಡ್ತೀಯಾ ಅಂತಂದು ಕೇಳಿಕೆ ಫ್ರಾಮ್ ವೇರ್ ಡು ಯು ಬೈ ಬುಕ್ಸ್ ಅಂತಂದು ಅವ್ರಿಗೆ ನೀವು ಕೇಳ್ಬೋದು ಈಗ ನೋಡಿ ಫ್ರಾಮ್ ವೇರ್ ಅಂತಂತಂದು ಹಚ್ಚಿದಾಗ ಎಲ್ಲಿಂದ ಅಂತಂದು ಅರ್ಥ ಆಗುತ್ತೆ ಬರೇ ವೇರ್ ಅಂತಂತಂದ್ರೆ ಏನು ಎಲ್ಲಿ ಬಟ್ ಅದಕ್ಕೆ ನಾವು ಫ್ರಾಮನ್ನು ಹಚ್ಚಿದ್ರೆ ಏನಾಗುತ್ತೆ ಎಲ್ಲಿಂದ ಅಂತಂದು ಅರ್ಥ ಆಗುತ್ತೆ ಈಗ ನೀವು ಒಬ್ಬರು ನಿಮಗೆ ಫೋನ್ ಮಾಡಿದ್ದಾರೆ ನೀವು ಎಲ್ಲಿಂದ ಇದ್ದೀರಾ ಅಂತಂದು ಕೇಳಬೇಕು ಅಂತಂತಂದರೆ ಅವರಿಗೆ ನೀವು ವೇರ್ ಆರ್ ಯು ಸ್ಪೀಕಿಂಗ್ ಅಂತಂದು ಅನ್ಲಿಕ್ಕೆ ಬರೋಲ್ಲ ಫ್ರಾಮ್ ವೇರ್ ಆರ್ ಯು ಸ್ಪೀಕಿಂಗ್ ಅಂತಂದು ಕೇಳಬೇಕಾಗತ್ತೆ ನಾವು ವೇರಿಗೆ ಫ್ರಾಮ್ ಅಂತ ಅನ್ನೋದನ್ನು ಹಚ್ಚೋದ್ರಿಂದ ಅದು ಎಲ್ಲಿಂದ ಅಂತಂದು ನಮಗೆ ಅರ್ಥ ಕೊಡುತ್ತೆ ಈಗ ಯಾರೊಬ್ಬರು ನಿಮಗೆ ಕಾಲ್ ಮಾಡಿದ್ದಾರೆ ನೀವು ಎಲ್ಲಿಂದ ಮಾತನಾಡ್ತಾ ಇದ್ದೀರಿ ಅಂತಂದು ಅವ್ರನ್ನ ನಾವು ಕೇಳಬೇಕಂತಂದು ಇಟ್ಕೊಳ್ಳಿ ಅವರಿಗೆ ನಾವು ಫ್ರಾಮ್ ವೇರ್ ಆರ್ ಯು ಸ್ಪೀಕಿಂಗ್ ಅಂತಂದು ಕೇಳ್ಬೋದು ಈಸ್ ಇಟ್ ಕ್ಲಿಯರ್ ಫ್ರೆಂಡ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೆಕ್ಸ್ಟ್ ಒನ್ ವೇರ್ ಡು ಯು ಲಿವ್ ವೇರ್ ಡು ಯು ಲಿವ್ ಅಂತಂದರೆ ನೀವೆಲ್ಲಿ ವಾಸ ಮಾಡ್ತೀರಿ ವೇರ್ ಸೊ ಈ ರೀತಿ ಫ್ರೆಂಡ್ಸ್ ನಾವು ಸ್ಥಳವನ್ನು ಇಂಡಿಕೇಟ್ ಮಾಡಿ ಕ್ವಶನ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕಾದಾಗ ವೇರ್ ಅನ್ನೋದನ್ನು ಬಳಸ್ತಾ ಇದ್ದೀವಿ ವೆಲ್ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವರ್ಡ್ ಬಂದುಬಿಟ್ಟು ವೈ ವೈ ಅಂತಂತಂದರೆ ಎ ಕೆ ಅಂದರೆ ಇದನ್ನು ನಾವು ರೀಸನ್ಸ್ಗಳನ್ನು ಕೇಳಲಿಕ್ಕೆ ಇದನ್ನು ನಾವು ಗಳಲ್ಲಿ ಯೂಸ್ ಮಾಡ್ತೀವಿ ಈಗ ನೋಡಿ ವೈ ಆರ್ ಯು ಲೇಟ್ ನಿಮಗೆ ಯಾರಿಗೆ ಒಬ್ಬರಿಗೆ ಬರ್ಲಿಕ್ಕೆ ಹೇಳಿರ್ತೀರಿ ಅವರು ಲೇಟಾಗಿ ಬಂದಿದ್ದಾರೆ ಸೊ ಅವರಿಗೆ ನೀವು ಏನಂತಂದು ಕೇಳ್ತೀರಿ ನೀವು ಯಾಕೆ ಲೇಟಾಗಿ ಬಂದಿರಿ ಅಥವಾ ನೀವು ಯಾಕೆ ಲೇಟ್ ಆದ್ರಿ ಹ್ಞೂ ವೈ ಆರ್ ಯು ಲೇಟ್ ಅಂತಂದು ನಾವು ಕೇಳ್ಬೋದು ನೆಕ್ಸ್ಟ್ ವೈ ಡು ಯು ಈಟ್ ಐಸ್ ಕ್ರೀಮ್ ಒಬ್ಬ ಹುಡುಗ ಒಂದು ಐಸ್ ಕ್ರೀಮ್ನ ತಿಂತಾ ಇದ್ದಾನೆ ಅಂತಂದು ಇಟ್ಕೊಳ್ಳಿ ಸೊ ನೀನು ಏಕೆ ಐಸ್ ಕ್ರೀಮ್ನ ತಿಂತಾ ಇದೆಯಾ ವೈ ಡು ಯು ಈಟ್ ಐಸ್ ಕ್ರೀಮ್ ವೈ ಡು ಯು ವಾಂಟ್ ಟು ಲರ್ನ್ ಇಂಗ್ಲೀಷ್ ನೀವು ಇಂಗ್ಲೀಷನ್ನು ಯಾಕೆ ಕಲಿಬೇಕು ಅಂತಂದು ಬಯಸ್ತೀರಿ ಈ ರೀತಿ ನಾವು ರೀಸನ್ಸ್ಗಳನ್ನ ಕೇಳಿಕೆ ಫ್ರೆಂಡ್ಸ್ ವೈ ಅಂತನ್ನೋದನ್ನ ನಾವು ಯೂಸ್ ಮಾಡಬೇಕಾಗತ್ತೆ ವೆಲ್ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ಹೂ ಹೂ ಅಂತಂತಂದ್ರೆ ಯಾರು ಅಂದರೆ ನಾವು ವ್ಯಕ್ತಿಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಬೇಕಾದಾಗ ಹೂನ ಯೂಸ್ ಮಾಡ್ತೀವಿ ನೋಡಿ ಹೂ ಆರ್ ಯು ಈಗ ನಿಮ್ಮ ಮನೆಗೆ ಯಾರೋ ಒಬ್ರು ಬಂದರೂ ನಿಮ್ಗೆ ಅವ್ರಿಗೆ ಗೊತ್ತಿಲ್ಲ ಸೊ ಅವ್ರಿಗೆ ನೀವೇನಂತೀರಿ ಹೂ ಆರ್ ಯು ನೀವು ಯಾರು ನೆಕ್ಸ್ಟು ಹೂ ಈಸ್ ಯುವರ್ ಫೇವ್ರೇಟ್ ಹೀರೋ ನಿಮ್ಮ ಫೇವ್ರೇಟ್ ಹೀರೋ ಯಾರು ಹೂ ಈಸ್ ಯುವರ್ ಫೇವ್ರೇಟ್ ಹೀರೋಯಿನ್ ನಿಮ್ಮ ಫೇವ್ರೇಟ್ ಹೀರೋಯಿನ್ ಯಾರು ಸೊ ಈ ರೀತಿಯಾಗಿ ಫ್ರೆಂಡ್ಸ್ ಹೂ ಈಸ್ ಯುವರ್ ರೋಲ್ ಮಾಡೆಲ್ ನಿಮ್ಮ ಜೀವನದಲ್ಲಿ ಒಬ್ಬ ನಿಮ್ಮ ಆದರ್ಶ ವ್ಯಕ್ತಿ ಯಾರು ಈ ರೀತಿಯಾಗಿ ನಾವು ಹೂ ಅಂತೋದನ್ನು ನಾವು ಪ್ರಶ್ನೆಗಳಲ್ಲಿ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಬರುತ್ತೆ ಹೂಮ್ ಹೂಮ್ ಅಂತಂತಂದರೆ ಯಾರನ್ನು ಅಂತಂದು ಅರ್ಥ ಕೊಡುತ್ತೆ ನೋಡಿ ಹೂಮ್ ಡು ಯು ಲೈಕ್ ನೀವು ಯಾರನ್ನು ಇಷ್ಟಪಡ್ತೀರಿ ನೆಕ್ಸ್ಟ್ ಹೂಮ್ ಡು ಯು ಲವ್ ಮೋಸ್ಟ್ ಇನ್ ಯುವರ್ ಫ್ಯಾಮಿಲಿ ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರನ್ನು ಜಾಸ್ತಿ ನೀವು ಪ್ರೀತಿಸುತ್ತೀರಿ ಡೂ ಯು ಲವ್ ಡೂ ಯು ಲವ್ ಮೋಸ್ಟ್ ಯುವರ್ ಮದರ್ ಡು ಯು ಲವ್ ಮೋಸ್ಟ್ ಯುವರ್ ಫಾದರ್ ಡೂ ಯು ಲವ್ ಮೋಸ್ಟ್ ಯುವರ್ ಸಿಸ್ಟರ್ ಡೂ ಯು ಲವ್ ಮೋಸ್ಟ್ ಯುವರ್ ಬ್ರದರ್ ಡೂ ಯು ಲವ್ ಮೋಸ್ಟ್ ಯುವರ್ ಗ್ರ್ಯಾಂಡ್ ಮದರ್ ಈ ರೀತಿಯಾಗಿ ಹೂಮ್ ಅಂತ ಅನ್ನೋದನ್ನು ನಾವು ಯೂಸ್ ಮಾಡ್ಬೋದು ಆದರೆ ನೆನ್ಪಲ್ಲಿ ಇಟ್ಕೊಳ್ಳಿ ಈಗ ಹೂಮ್ ಜೊತೆಗೆ ವಿತ್ ಅಂತಂತಂದು ನಾವು ಹಚ್ಚಿದರೆ ವಿತ್ ಹೂಮ್ ಅಂತಂತಂದರೆ ಯಾರ ಜೊತೆಗೆ ಅಂತಂತಂದಲ್ಲಿ ಅರ್ಥ ಕೊಡುತ್ತೆ ವಿತ್ ಹೂಮ್ ಆರ್ ಯು ಗೋಯಿಂಗ್ ಟು ಮಾರ್ಕೆಟ್ ನೀವೀಗ ಮಾರ್ಕೆಟಿಗೆ ಹೋಗ್ತಾ ಇದ್ರಿ ಅಲ್ಲಿ ನೀವು ಯಾರೊಂದಿಗೆ ಯಾರೊಂದಿಗೆ ಮಾರ್ಕೆಟಿಗೆ ಹೋಗ್ತೀರಿ ಸೊ ವಿತ್ ಹೂಮ್ ಆರ್ ಯು ಗೋಯಿಂಗ್ ಟು ಮಾರ್ಕೆಟ್ ಈ ರೀತಿಯಾಗಿ ನಾವು ಹೂಮನ್ನು ಬಳಸ್ತೀವಿ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಹೂಝ್ ಹೂಝ್ ಅಂತಂದರೆ ಯಾರದು ಅಂತಂದು ಅರ್ಥ ಕೊಡುತ್ತೆ ಯಾರಿಗೆ ಬೇರೆಯವರಿಗೆ ಸೇರಿದಂಥ ವಸ್ತುಗಳ ಬಗ್ಗೆ ಆಗಲಿ ಸ್ವತ್ತುಗಳ ಬಗ್ಗೆ ಆಗಲಿ ನಾವು ಕೇಳಬೇಕು ಅಂತಂದರೆ ಹೂಝ್ ಅನ್ನೋದನ್ನು ನಾವು ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಹೂಸ್ ಬುಕ್ ಈಸ್ ದೀಸ್ ಈ ಪುಸ್ತಕ ಯಾರದು ಹೂಸ್ ಹೌಸ್ ಈಸ್ ದೀಸ್ ಈ ಒಂದು ಮನೆ ಯಾರದು ಹೂಸ್ ಪೆನ್ ಈಸ್ ದಿಸ್ ಈ ಪೆನ್ನು ಯಾರದು ಈ ರೀತಿಯಾಗಿ ಫ್ರೆಂಡ್ಸ್ ನಾವು ಹೂಸ್ ಅಂತ ಅನ್ನೋದನ್ನ ನಾವು ಕ್ವಶನ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕಾದಾಗ ಬಳಸಬೇಕಾಗುತ್ತೆ ವಲ್ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವರ್ಡ್ ಬಂದುಬಿಟ್ಟು ಹೌ ಹೌ ಅಂತಂತಂದರೆ ಕನ್ನಡದಲ್ಲಿ ಹೇಗೆ ಅಂತಂತಂದು ಅರ್ಥ ಕೊಡುತ್ತೆ ನೋಡಿ ಹೌ ಡು ಯು ಗೋ ಟು ಸ್ಕೂಲ್ ಅಂದರೆ ನೀವು ಹೇಗೆ ಶಾಲೆಗೆ ಹೋಗುತ್ತೀರಿ ಹೌ ಈಸ್ ಯುವರ್ ಫಾದರ್ ನಿಮ್ಮ ತಂದೆಯವರು ಈಗ ಹೇಗಿದ್ದಾರೆ ಈಗ ಹೌ ಡು ಯು ಗೋ ಟು ಸ್ಕೂಲ್ ಅಂತಂದು ಸ್ಕೂಲಿಗೆ ಹೇಗೆ ಹೋಗ್ತೀರಿ ಈಗ ನೀವು ಯಾವ ರೀತಿಯಾಗಿ ಹೋಗ್ತೀರಿ ಅಂತ ಅನ್ನೋದನ್ನು ಆನ್ಸರಲ್ಲಿ ಹೇಳಬೇಕಾಗತ್ತೆ ಐ ಗೋ ಬೈ ಬಸ್ ನಾನು ಬಸ್ಸಿನ ಮೂಲಕ ಹೋಗ್ತೀನಿ ಅಥವಾ ನಾನು ಸೈಕಲ್ ಮೂಲಕ ಹೋಗಿ ಐ ಗೋ ಬೈ ಬೈಸಿಕಲ್ ಅಥವಾ ನಾನು ವಾಕಿಂಗ್ ಮಾಡ್ತಾ ಹೋಗ್ತೀನಿ ಅಂತಂದು ಇಟ್ಕೊಳ್ಳಿ ಐ ಗೋ ಬೈ ವಾಕ್ ಅಂತಂತಂದು ನಾವು ಹೇಳ್ಬೋದು ಅಥವಾ ನಾನು ಆಟೋದಲ್ಲಿ ಹೋಗ್ತೀನಿ ಐ ಗೋ ಬೈ ಆಟೋ ಅಂತಂದು ಹೇಳ್ಬೋದು ಈಗ ಇದೇ ರೀತಿ ನೀವು ನಿಮ್ಮ ಆಫೀಸಿಗೆ ನೀವು ಯಾವ ರೀತಿಯಾಗಿ ಹೋಗ್ತೀರಿ ವೇ ಹೌ ಡು ಯು ಗೋ ಟು ಆಫೀಸ್ ಹೌ ಡು ಯು ಗೋ ಟು ಯುವರ್ ವರ್ಕ್ ಈ ರೀತಿ ನಾವು ಹೌವನ್ನು ಯೂಸ್ ಮಾಡ್ಬೋದು ಹೌ ಈಸ್ ಯುವರ್ ಫಾದರ್ ನಿಮ್ಮ ತಂದೆಯವರು ಹೇಗಿದ್ದಾರೆ ಹೌ ಈಜ್ ಯುವರ್ ಫಾದರ್ ಈಗ ಸಪೋಸ್ ನಿಮ್ಮ ನಮ್ಮ ಫಾದರ್ಗೆ ಹುಷಾರಿಲ್ಲ ಅಂತಂದು ಇಟ್ಕೊಳ್ಳಿ ಇನ್ನೊಬ್ಬರು ನನಗೆ ಕೇಳ್ತಾರೆ ಹೌ ಇಸ್ ಯುವರ್ ಫಾದರ್ ನಾವು ಅಂತಂತಂದು ಆವಾಗ ಮೈ ಫಾದರ್ ಈಸ್ ಗೆಟಿಂಗ್ ಬೆಟರ್ ಈ ರೀತಿಗೆ ನಾವು ಆನ್ಸರ್ ಕೊಡ್ಬೋದು ವೆಲ್ ಇನ್ನು ನೆಕ್ಸ್ಟು ಹೌ ಮೆನಿ ಮತ್ತು ಹೌ ಮಚ್ ಇವು ನಮಗೆ ತುಂಬ ತುಂಬ ಇಂಪಾರ್ಟೆಂಟ್ ಸುಮಾರು ಜನರಿಗೆ ಹೌ ಮೆನಿ ಮತ್ತು ಹೌ ಮಚ್ ಯೂಸ್ ಮಾಡೋದರಲ್ಲಿ ತುಂಬ ಕನ್ಫ್ಯೂಷನ್ ಇರುತ್ತೆ ಬಿಕಾಸ್ ಇವು ಎರಡರ ಮೀನಿಂಗು ಎಷ್ಟು ಅಂತಂದೇ ಬರುತ್ತೆ ಆದರೆ ನೆನ್ಪಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಹೌ ಮೆನಿ ಅನ್ನೋದನ್ನು ನಾವು ಕೌಂಟೇಬಲ್ ಇದ್ರೆ ಅಂದರೆ ನಮಗೆ ವಸ್ತುಗಳನ್ನು ಎನಿಸ್ಲಿಕ್ಕೆ ಬರ್ತಾ ಇದ್ರೆ ಯಾವುದೇ ಒಂದು ವಸ್ತುಗಳು ಎನಿಸ್ಲಿಕ್ಕೆ ಬರ್ತಾ ಇದ್ರೆ ನಾವು ಹೌ ಮಿನಿ ಅಂತ ಅನ್ನೋದನ್ನ ಯೂಸ್ ಮಾಡಬೇಕು ಅನ್ಕೌಂಟೇಬಲ್ ಥಿಂಗ್ಸ್ ಇದ್ರೆ ಅನ್ಕೌಂಟೇಬಲ್ ನೌನ್ಸ್ ಇದ್ರೆ ಅವುಗಳಿಗೆ ನಾವು ಹೌ ಮಚ್ ಅಂತ ಅನ್ನೋದನ್ನ ಯೂಸ್ ಮಾಡಬೇಕಾಗತ್ತೆ ಈಗ ಫಾರ್ ಎಕ್ಸಾಂಪಲ್ ನೋಡಿ ಹೌ ಮಿನಿ ಬ್ರದರ್ಸ್ ಡು ಯು ಹ್ಯಾವ್ ನಿಮಗೆ ಎಷ್ಟು ಜನ ಬ್ರದರ್ಸ್ ಇದ್ದಾರೆ ಎಸ್ ಕೌಂಟೇಬಲ್ ಅಲ್ವಾ ಸೊ ಹೌ ಮಿನಿ ಬ್ರದರ್ಸ್ ಡೂ ಯು ಹ್ಯಾವ್ ನೀವು ಎಷ್ಟು ಜನ ಬ್ರದರ್ಸ್ ಇದ್ದೀರಿ ನೀವು ಎಷ್ಟು ಜನ ಅಣ್ಣ ತಮ್ಮಂದಿರು ಇದ್ದೀರಿ ಹೌ ಹೌಮಿನಿ ಬ್ರದರ್ಸ್ ಆರ್ ಯು ಅಂತಂತಂದು ಕೇಳ್ತಾರೆ ನೆನ್ಪಲ್ಲಿ ಇಟ್ಕೊಳ್ಳಿ ಹೌಮಿನಿ ಬ್ರದರ್ಸ್ ಡೂ ಯು ಹ್ಯಾವ್ ಅಂತಂತಂದಾಗ ಐ ಹ್ಯಾವ್ ಒನ್ ಬ್ರದರ್ ನನಗೆ ಒಬ್ಬ ಬ್ರದರ್ ಇದ್ದಾರೆ ನನಗೆ ಇಬ್ಬರು ಸಿಸ್ಟರ್ಸ್ ಇದ್ದಾರೆ ಐ ಹ್ಯಾವ್ ಟೂ ಸಿಸ್ಟರ್ಸ್ ಅಂತಂದು ಹೇಳ್ಬೋದು ಅಥವಾ ಹೌ ಮಿನಿ ಬ್ರದರ್ಸ್ ಆರ್ ಯು ಅಂತಂತಂದು ಯಾರಾದರೂ ಕೇಳಿದಾಗ ಅಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ನೀವು ನಿಮ್ಮನ್ನು ಹಿಡ್ಕೊಂಡು ನೀವು ಆನ್ಸರ್ನ ಹೇಳಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನನಗೆ ಇಬ್ಬರು ಬ್ರದರ್ಸ್ ಇದ್ದಾರೆ ಹೌ ಮಿನಿ ಬ್ರದರ್ಸ್ ಡೂ ಯು ಹ್ಯಾವ್ ಅಂತಂದು ಕೇಳಿದ ಹೇಳ್ತೀನಿ ಐ ಹ್ಯಾವ್ ಟು ಬ್ರದರ್ಸ್ ಅಂತೀನಿ ಹೌ ಮಿನಿ ಬ್ರದರ್ಸ್ ಆರ್ ಯು ಅಂತಂದು ಕೇಳಿದರೆ ಹೇಳ್ತೀನಿ ವಿ ಆರ್ ತ್ರೀ ಬ್ರದರ್ಸ್ ಅಂತಂದು ಹೇಳ್ತೀನಿ ಅಂದರೆ ನಮ್ಮನ್ನು ಹಿಡ್ಕೊಂಡು ನಾವು ಆನ್ಸರ್ನ ಹೇಳಬೇಕಾಗತ್ತೆ ಇನ್ನು ನೆಕ್ಸ್ಟ್ ನೋಡಿ ಹೌ ಮಚ್ ವಾಟರ್ ಡೂ ಯು ಡ್ರಿಂಕ್ ಡೈಲಿ ಈಗ ನೀವು ಎಷ್ಟು ದಿನಾಲು ಎಷ್ಟು ನೀರು ಕುಡಿತೀರಿ ಅಂತಂತನಲಿಕ್ಕೆ ಹೌ ಮಚ್ ವಾಟರ್ ಡೂ ಯು ಡ್ರಿಂಕ್ ಡೈಲಿ ಬಿಕಾಸ್ ವಾಟರ್ಸ್ ನೀವು ನೀರನ್ನು ಕೌಂಟ್ ಮಾಡ್ಲಿಕ್ಕೆ ಬರತ್ತಾ ಬರೋಲ್ಲ ಆದ್ರಿಂದ ಆದ್ದರಿಂದ ನೀರಿಗೆ ನಾವು ಏನು ಯೂಸ್ ಮಾಡ್ತೀವಿ ಹೌ ಮಚ್ ಅಂತಂದು ಯೂಸ್ ಮಾಡ್ತೀವಿ ಈಗ ನಾವು ಮಿಲ್ಕಿಗೆ ಏನಂತಂದು ಯೂಸ್ ಮಾಡ್ತೀವಿ ಹೌ ಮಚ್ ಮಿಲ್ಕ್ ಅಂತಂದೇ ಯೂಸ್ ಮಾಡಬೇಕು ಹೌ ಮಚ್ ವಾಟರ್ ಅಂತಂದೇ ಯೂಸ್ ಮಾಡಬೇಕು ಆದರೆ ಈಗ ಪೆನ್ಗಳು ಎನಿಸಿಕ ಬರ್ತವೆ ಅಲ್ವಾ ಹೌ ಮೆನಿ ಪೆನ್ಸ್ ಅಂತಂತಂದು ನಾವು ಯೂಸ್ ಮಾಡ್ಬೋದು ಹೌ ಮಿನಿ ಬುಕ್ಸ್ ಅಂತಂದು ಯೂಸ್ ಮಾಡ್ಬೋದು ಎನಿಸ್ಲಿಕ್ಕೆ ಬರ್ತಾ ಇದ್ರೆ ಇಫ್ ದೇ ಆರ್ ಕೌಂಟೇಬಲ್ ಯು ಕ್ಯಾನ್ ಯೂಸ್ ಹೌ ಮೆನಿ ಇಫ್ ದೇ ಆರ್ ಅನ್ಕೌಂಟೇಬಲ್ ಯು ಕ್ಯಾನ್ ಯೂಸ್ ಹೌ ಮಚ್ ವೆಲ್ ಫ್ರೆಂಡ್ಸ್ ತುಂಬ ಇಂಪಾರ್ಟೆಂಟು ಇದನ್ನ ಕರೆಕ್ಟಾಗಿ ನೀವು ಯೂಸ್ ಮಾಡಿ ಈ ರೀತಿ ಫ್ರೆಂಡ್ಸ್ ಹೌ ಮೆನಿ ಆ್ಯಂಡ್ ದೆನ್ ಹೌ ಮಚ್ ಮತ್ತು ಹೌನ್ನ ನಾವು ಕ್ವಶನ್ಸ್ಗಳನ್ನು ಮಾಡಬೇಕಾದಾಗ ಯೂಸ್ ಮಾಡ್ತೀವಿ ವೆಲ್ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ಹೌ ಲಾಂಗ್ ಹೌ ಲಾಂಗ್ ಅಂತಂದರೆ ಯಾವಾಗಿನಿಂದ ಅಂದರೆ ಸಮ್ ಸರ್ಟೆನ್ ಡ್ಯೂರೇಷನ್ ಬಗ್ಗೆ ನಾವು ಪ್ರಶ್ನೆಯನ್ನು ಮಾಡ್ತಾ ಇರಬೇಕಾದ್ರೆ ಈ ಡಬ್ಲ್ಯೂ ಎಚ್ ವರ್ಡನ್ನು ನಾವು ಯೂಸ್ ಮಾಡ್ತೀವಿ ನೋಡಿ ಫಾರ್ ಹೌ ಲಾಂಗ್ ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲೀಷ್ ನೀವು ಯಾವಾಗಿನಿಂದ ಇಂಗ್ಲೀಷನ್ನು ಕಲಿಯುತ್ತಲೇ ಇದ್ದೀರಿ ಆ್ಯಂಡ್ ಫಾರ್ ಹೌ ಲಾಂಗ್ ಹ್ಯಾವ್ ಯು ಬೀನ್ ವೇಟಿಂಗ್ ನೀವು ಯಾರಿಗೋಸ್ಕರ ಕಾಯ್ತಾ ಇದ್ದೀರಿ ಅಲ್ಲಿ ನಿಮ್ಮ ಫ್ರೆಂಡ್ ಬಂದು ಕೇಳ್ತಾರೆ ಫಾರ್ ಹೌ ಲಾಂಗ್ ಹ್ಯಾವ್ ಯು ಬೀನ್ ವೇಟಿಂಗ್ ನೀವು ಎಷ್ಟೊತ್ತಿನಿಂದ ನೀವು ಇಲ್ಲಿ ಕಾಯ್ತಾನೆ ಇದ್ದೀರಿ ಈ ರೀತಿಯಾಗಿ ಫ್ರೆಂಡ್ಸ್ ನಾವು ಹೌ ಲಾಂಗ್ ಅನ್ನೋದನ್ನು ನಾವು ಸ್ಪೋಕನ್ ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡ್ತೀವಿ ನೆಕ್ಸ್ಟು ಹೌ ಫಾರ್ ಈಗ ಹೌ ಫಾರ್ ಅನ್ನೋದನ್ನು ಯಾರಿಗಾದರೂ ನೀವು ಡಿಸ್ಟೆನ್ಸನ್ನು ನೀವು ಕೇಳಬೇಕಾದಾಗ ಅಂದರೆ ಎಷ್ಟು ದೂರ ಇದೆ ಅಂತಂದು ಕೇಳಬೇಕಾದಾಗ ನಾವು ಯೂಸ್ ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಮೆಜೆಸ್ಟಿಕ್ಕಲ್ಲಿ ಇದ್ದೀರಿ ನಿಮ್ಮ ಫ್ರೆಂಡ್ ಬರ್ತಾರೆ ಅವ್ರಿಗೆ ನೀವು ಕೇಳ್ತೀರಿ ಹಾಗಾದರೆ ಇಲ್ಲಿಂದ ನಿಮ್ಮ ಮನೆ ಎಷ್ಟು ದೂರ ಇದೆ ಹೌ ಫಾರ್ ಈಸ್ ಯುವರ್ ಹೋಮ್ ಫ್ರಾಮ್ ಹೇರ್ ಇಲ್ಲಿಂದ ನಿಮ್ಮ ಆಫೀಸ್ ಎಷ್ಟು ದೂರ ಇದೆ ಹೌ ಫಾರ್ ಈಸ್ ಯುವರ್ ಆಫೀಸ್ ಫ್ರಾಮ್ ಹೇರ್ ಈ ರೀತಿಯಾಗಿ ನಾವು ಹೌ ಲಾಂಗ್ ಮತ್ತು ಹೌ ಫಾರ್ಗಳನ್ನು ಕ್ವಶನ್ಸ್ಗಳನ್ನ ಮಾಡಬೇಕಾದಾಗ ಯೂಸ್ ಮಾಡ್ಬೋದು ವಲ್ ಫ್ರೆಂಡ್ಸ್ ಇನ್ನು ಲಾಸ್ಟ್ ವರ್ಡ್ ಬಂದುಬಿಟ್ಟು ಹೌ ಓಲ್ಡ್ ಹೌ ಓಲ್ಡ್ ಅನ್ನೋದನ್ನು ನಾವು ಎಷ್ಟು ವಯಸ್ಸು ಅಂತಂತಂದು ಕೇಳಿಕೆ ಯೂಸ್ ಮಾಡ್ತೀವಿ ಅಂತ ಈಗ ಎಕ್ಸಾಂಪಲ್ ನೋಡಿ ಹೌ ಓಲ್ಡ್ ಆರ್ ಯು ನಿಮ್ಮ ವಯಸ್ಸು ಎಷ್ಟು ಓಕೆ ಹೌ ಓಲ್ಡ್ ಈಸ್ ಯುವರ್ ಸನ್ ನಿಮ್ಮ ಮಗನ ವಯಸ್ಸು ಎಷ್ಟು ಹೌ ಓಲ್ಡ್ ಈಸ್ ಯುವರ್ ಡಾಟರ್ ನಿಮ್ಮ ಡಾಟರ್ ಎಷ್ಟು ವಯಸ್ಸಿನವಳು ಇತ್ಯಾದಿ ಹೌ ಓಲ್ಡ್ ಹಚ್ಚಿ ನೀವು ವಯಸ್ಸನ್ನು ಇನ್ನೊಬ್ಬರಿಗೆ ಕೇಳ್ಬೋದು ಈಗ ಹೌ ಓಲ್ಡ್ ಆರ್ ಯು ಅಂತಂದು ನಿಮಗೆ ಯಾರಾದರೂ ಕೇಳಿದಾಗ ನೀವು ಆನ್ಸರ್ನ ಹೇಗೆ ಹೇಳ್ತೀರಿ ಈಗ ನಿಮ್ಮ ವಯಸ್ಸು ಇಪ್ಪತ್ತೈದು ಅಂತಂದು ಇಟ್ಕೊಳ್ಳಿ ಐ ಆಮ್ ಟ್ವೆಂಟಿ ಫೈವ್ ಅಂತಂದು ಹೇಳ್ಬೋದು ಅಥವಾ ಐ ಆಮ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಅಂತಂದು ಹೇಳ್ಬೋದು ಆದರೆ ನೆನ್ಪಿನ ಇಟ್ಕೊಳ್ಳಿ ಐ ಆಮ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಅಂತ ಅನ್ನೋದಕ್ಕಿಂತ ಐ ಆಮ್ ಟ್ವೆಂಟಿ ಫೈವ್ ಇಯರ್ಸ್ ಯಂಗ್ ಮ್ಯಾನ್ ಅಂತಂತನ್ರಿ ನಿಮಗೆ ಸಿಕ್ಸ್ಟಿ ವಯಸ್ಸಾಗಿದ್ದರೂ ಸಹ ಐ ಆಮ್ ಸಿಕ್ಸ್ಟಿ ಇಯರ್ಸ್ ಓಲ್ಡ್ ಮ್ಯಾನ್ ಅನ್ನೋದಕ್ಕಿಂತ ಐ ಆಮ್ ಸಿಕ್ಸ್ಟಿ ಇಯರ್ಸ್ ಯಂಗ್ ಮ್ಯಾನ್ ಅಂತ ಅನ್ನೋದನ್ನು ಹೇಳೋದನ್ನು ರೂಢಿ ಮಾಡ್ಕೊಳ್ಳಿ ಬಿಕಾಸ್ ನಾವು ಓಲ್ಡ್ ಅಂತಂತಂದರೆ ನಮಗೆ ವಯಸ್ಸಾದವರು ಅಂತಂತಂದು ತಿಳ್ಕೊಳ್ತಾರೆ ಬಟ್ ಅದು ಆ್ಯಕ್ಚುಲಿ ಅದ್ರ ಮೀನಿಂಗ್ ಏನು ಎಷ್ಟು ವಯಸ್ಸು ಅಂತಂತಂದು ಕೇಳಿಕೆ ನಾವು ಯೂಸ್ ಮಾಡ್ತೀವಿ ಸುಮಾರು ಜನ ವಾಟ್ ಈಸ್ ಯುವರ್ ಏಜ್ ಅಂತಂದ್ರು ಕೇಳ್ತಾ ಇರ್ತಾರೆ ಅದರ ಬದಲಾಗಿ ಹೌ ಓಲ್ಡ್ ಆರ್ ಯು ಅಂತ ಅನ್ನೋದನ್ನು ಕೇಳೋದನ್ನ ರೂಢಿ ಮಾಡ್ಕೊಳ್ಳಿ ವೆಲ್ ಫ್ರೆಂಡ್ಸ್ ದಿಸ್ ಈಸ್ ಆಲ್ ಅಬೌಟ್ ದ ಡಬ್ಲ್ಯೂ ಎಚ್ ವರ್ಡ್ಸ್ ಐ ಹೋಪ್ ನೀವೆಲ್ಲರೂ ಈ ಒಂದು ವಿಡಿಯೋನ ಎಂಜಾಯ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ನಾವು ಕ್ವಶನ್ಸ್ಗಳನ್ನ ಮಾಡಬೇಕಾದಾಗ ಡಬ್ಲ್ಯೂ ಎಚ್ ವರ್ಡ್ಸ್ಗಳು ತುಂಬಾ ಯೂಸ್ ಆಗ್ತವೆ ಈಗ ನಾನು ಏನು ನಿಮಗೆ ಅದರ ಮೀನಿಂಗನ್ನು ಕೊಟ್ಟು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಈ ವಿಡಿಯೋನ ಇನ್ನೊಮ್ಮೆ ರಿವೈಂಡ್ ಮಾಡಿಕೊಂಡು ವಾಚ್ ಮಾಡಿಬಿಟ್ಟು ಅವುಗಳ ಮೀನಿಂಗನ್ನು ಕರೆಕ್ಟಾಗಿ ತಿಳ್ಕೊ ಆಯಾ ಸನ್ನಿವೇಶಗಳಲ್ಲಿ ಇಂಗ್ಲೀಷನ್ನು ನೀವು ಮಾತನಾಡ್ತಾ ಇರಬೇಕಾದ್ರೆ ನೀವು ಈ ಡಬ್ಲ್ಯೂ ಎಚ್ ವರ್ಡ್ಸ್ಗಳನ್ನ ಬಳಸೋದನ್ನು ಕಲ್ತ್ಕೊಳ್ಳಿ ವೆಲ್ ಫ್ರೆಂಡ್ಸ್ ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ನೀವು ಮನೆಯಲ್ಲಿ ಡಬ್ಲ್ಯೂ ಎಚ್ ವರ್ಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಹಲವಾರು ಕ್ವಶನ್ಸ್ಗಳನ್ನು ನೀವು ಕ್ರಿಯೇಟ್ ಮಾಡಿ ಅವುಗಳನ್ನ ಪ್ರ್ಯಾಕ್ಟೀಸ್ ಮಾಡಿ ಓಕೆ ಆ್ಯಂಡ್ ದೆನ್ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತಂದು ಹೇಳ್ತಾ ವೆಲ್ ಫ್ರೆಂಡ್ಸ್ ಇದರೊಂದಿಗೆ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟಾಪಿಕ್ನೊಂದಿಗೆ ನಿಮ್ಮೊಂದಿಗೆ ನಾನು ಪ್ರತ್ಯಕ್ಷಣ ಆಗ್ತೀನಿ ನೀವೆಲ್ಲರೂ ಪ್ರೀತಿಪೂರ್ವಕವಾಗಿ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ವಿಶ್ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು